ಯಶಸ್ ಕಾರ್ ಪೇಂಟಿಂಗ್ ಶಾಪ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈಗ ನೀವು ನೋಡ್ತಾ ಇರೋ ಕಾರು ಹೋಂಡಾ ಸಿಟಿ 2005 ಮಾಡೆಲ್ ನ ಕಾರು. ನೋಡ್ಲಿಕ್ಕೆ ತೀರಾ ಹಳೆ ಕಾರಿನ ಆಗಿದೆ. ಕಾರಣ, ಕಾರಿಗೆ ಕ್ರಮೇಣವಾಗಿ ರಬ್ಬಿಂಗ್ ಪಾಲಿಶ್ ಮಾಡಿಸಿಲ್ಲ. ವರ್ಷಕ್ಕೆ ಒಂದ್ಸಾರಿ ರಬ್ಬಿಂಗ್ ಮಾಡಿಸಿದ್ರೆ ಈ ರೀತಿ ಕಾಣಿಸ್ತಿರ್ಲಿಲ್ಲ. ರಬ್ಬಿಂಗ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಬೇಕಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ, ಅದನ್ನ ನೋಡಿ ನೀವು ತಿಳ್ಕೋಬಹುದು. ಮತ್ತೆ ಕಾರಿನ ಫ್ರಂಟ್ ಬಂಪರ್ ಮತ್ತು ಬ್ಯಾಕ್ ಬಂಪರ್ ಗಳಲ್ಲಿ ಸ್ಕ್ರಾಚಸ್ ಗಳು ಹೆಚ್ಚಾಗಿರೋದ್ರಿಂದ ಕೂಡ ಕಾರು ನೋಡ್ಲಿಕ್ಕೆ ಹಳೆದ ಕಾಣಿಸ್ತಿದೆ. ಗ್ರಿಲ್ ಮೇಲೆ ಪೇಂಟ್ ಹಾಳಾಗಿದೆ ಮತ್ತು ಹೆಡ್ಲೈಟ್ ಯೆಲ್ಲೋ ಕಲರ್ ಗೆ ಬದಲಾಗಿರೋದು ಸಹ ಕಾರು ಹಳೆಯದಾಗಿ ಕಾಣಲಿಕ್ಕೆ ಕಾರಣ. ಕಾರಿನ ಮಾಲೀಕರು ಗ್ಯಾರೇಜ್ ಗೆ ವಿಸಿಟ್ ಮಾಡಿ ಕಾರು ಕಂಪ್ಲೀಟ್ ಆಗಿ ಪೇಂಟ್ ಮಾಡಬೇಕು ಅಂತ ಕೇಳ್ಕೊಂಡ್ರು. ಆದ್ರೆ ಕಾರನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ರಬ್ಬಿಂಗ್ ನಲ್ಲೇ ಕಾರ್ ನ ಲುಕ್ ಚೇಂಜ್ ಆಗೋ ಸಾಧ್ಯತೆ ಇದೆ ಅಂತ ಅವರಿಗೆ ಕನ್ವಿನ್ಸ್ ಮಾಡಿ ಚಾನ್ಸ್ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ದೇವೆ. ಮತ್ತೆ ಕಾರಿನ ಬಂಪರ್ ಮಾತ್ರ ಪೇಂಟಿಂಗ್ ಮಾಡಲಿಕ್ಕೆ ಸಜೆಸ್ಟ್ ಮಾಡಿದ್ದೇವೆ. ಮೊದಲಿಗೆ ನಾವು ಎರಡು ಬಂಪರ್ ಅನ್ನ ಮತ್ತು ಫ್ರಂಟ್ ಗ್ರಿಲ್ ಅನ್ನ ಪೇಂಟ್ ಮಾಡ್ಕೊಳ್ತಿದ್ದೇವೆ. ಪೇಂಟ್ ಮಾಡೋಕ್ಕೂ ಮೊದಲು ಪೇಂಟ್ ಮಾಡುವ ಜಾಗಗಳನ್ನ ಬಿಟ್ಟು ಬೇರೆ ಕಡೆಗಳಲ್ಲಿ ಮಾಸ್ಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಪೇಂಟ್ ಮಾಡೋಕ್ಕೂ ಮೊದಲು ಪ್ರೈಮರ್ ಮಾಡ್ಕೋಬೇಕಾಗತ್ತೆ. ಪ್ರೈಮರ್ ಮಾಡೋದ್ರಿಂದ ಪೇಂಟ್ ಬಾಂಡಿಂಗ್ ಚೆನ್ನಾಗಿರುತ್ತೆ ಮತ್ತು ಪೇಂಟ್ ಲೈಫ್ ಕೂಡ ಚೆನ್ನಾಗಿರುತ್ತೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಹಾಕುವಂತಹ ವಿಡಿಯೋಗಳನ್ನ ತಕ್ಷಣವೇ ನೀವು ನೋಡಬಹುದು. ನಮ್ಮ ಚಾನಲ್ ವಿಡಿಯೋಗಳನ್ನ ನೀವು ನೋಡೋದ್ರಿಂದ ಕಾರ್ ಬಾಡಿ ಶಾಪ್ ಗೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳನ್ನ ನೀವು ತಿಳಿದುಕೊಳ್ಳಬಹುದು. ಒಂದೇ ವಿಡಿಯೋದಲ್ಲಿ ನಾವು ಎಲ್ಲಾ ಮಾಹಿತಿಗಳನ್ನ ನೀಡೋದಿಕ್ಕೆ ಆಗೋದಿಲ್ಲ. ನಾವು ಯಾವ ಕಾರ್ ನಲ್ಲಿ ಯಾವ ಕೆಲಸ ಮಾಡ್ತಿರ್ತೀವೋ ಅದರ ಬಗ್ಗೆ ಮಾತ್ರ ಮಾಹಿತಿ ನೀಡಬಹುದು. ಒಂದೊಂದು ವಿಡಿಯೋದಲ್ಲೂ ಸಹ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗಬಹುದು. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಂಟ್ ವರ್ಕ್ ಕಂಪ್ಲೀಟ್ ಆಗಿದೆ. ನೀವು ನೋಡ್ತಾ ಇರಬಹುದು, ಡಲ್ ಕಾಣಿಸ್ತಾ ಇದೆ. ಲಾಕರ್ ಮಾಡಲಾಗುತ್ತೆ, ನಂತರ ಗ್ಲಾಸಿ ಲುಕ್ಗೆ ಬರುತ್ತೆ. ಈಗ ರಬ್ಬಿಂಗ್ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಿಂದಾನೇ ಕಾರು ತನ್ನ ಒರಿಜಿನಲ್ ಕಲರ್ಗೆ ಬರುತ್ತೆ. ರಬ್ಬಿಂಗೇ ಬೇರೆ, ಪಾಲಿಶೇ ಬೇರೆ. ಇದ್ರ ಬಗ್ಗೆನು ಸಹ ನೀವು ತಿಳ್ಕೋಬೇಕಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರೋ ಒಂದೇ ಲಿಂಕ್ ನ ವಿಡಿಯೋದಲ್ಲಿ ಎಲ್ಲಾನು ಸಹ ನೀವು ತಿಳ್ಕೋಬಹುದು. We'll be right back.
ನಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೀವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಲೋಗೋ ಆಗಿರುವ ವೀಲ್ ನ ಲೋಗೋ ಮೇಲೆ ಕ್ಲಿಕ್ ಮಾಡಿ, ನಂತರ ವಿಡಿಯೋ ಸೆಕ್ಷನ್ ಗೆ ಹೋಗಿ ನೀವು ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು, ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಬಹುದು. ಕಾರಿನ ಬ್ಯಾಕ್ ಲೈಟ್ ಕೂಡ ಒಡೆದೋಗಿದೆ, ಅದನ್ನು ಸಹ ಬದಲಾಯಿಸುತ್ತಿದ್ದೇವೆ. ಇದೇ ಸಮಯದಲ್ಲಿ ಟೈಲ್ ಲ್ಯಾಂಪ್ ಚೇಂಜ್ ಮಾಡೋದ್ರಿಂದ ಲೇಬರ್ ಸಹ ಉಳಿಸಬಹುದು, ಇಲ್ದಿದ್ರೆ ಸಪರೇಟ್ ಲೇಬರ್ ಕೂಡ ಕೊಡಬೇಕಾಗತ್ತೆ. ರಬ್ಬಿಂಗ್ ನಂತರ ಹೆಡ್ಲೈಟ್ ಕ್ಲೀನಿಂಗು ಮತ್ತು ಗ್ರಿಲ್ ಫಿಟ್ಟಿಂಗು ಟೈಲ್ ಲ್ಯಾಂಪ್ ಫಿಟ್ಟಿಂಗು ಮಾಡ್ಕೊಳ್ತಿದ್ದೇವೆ. ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ಈಗ ನೋಡೋಣ ಫೈನಲ್ ರಿಸಲ್ಟ್. ನಮ್ಮ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಲಿಂಕ್ನ ಶೇರ್ ಮಾಡಿ.